ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದ ಬಗ್ಗೆ ನನಗೆ ಅತೀವವಾದಂಥ ಪ್ರೀತಿ ಇದೆ, ವಿಶ್ವಾಸ ಇದೆ, ಇಲ್ಲಿನ ಜನ ನನ್ನ ಜಾಸ್ತಿ ಹೆಚ್ಚಿಗೆ ಪ್ರೀತಿಸ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ನಿಜಾನೇ ಹಿಂದೆ ಅವರನ್ನು ಹೆಚ್ಚಿಗೆ ಪ್ರೀತಿ ಮಾಡ್ತಾಯಿದ್ರು, ಆದರೆ ಇವತ್ತು ಎಲ್ಲ ಒಂದು ಕಡೆ ಆ ಜೆ ಡಿ ಎಸ್ ಮೊದಲು ಎಷ್ಟು ಬಲಿಷ್ಠವಾಗಿತ್ತು ಆ ಬಲಿಷ್ಠ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಲ್ಲ. ಕಾರಣ ಹೆಚ್ಚಿಗೆ ಜೆ ಡಿ ಎಸ್ಸಲ್ಲಿದ್ದಂಥ ಎಲ್ಲ ಮುಖಂಡರುಗಳು ಕೂಡ ಈಗ ಡಾಕ್ಟರ್ ಸುಧಾಕರ್ ಅವರ ಒಂದು ಕಾರ್ಯವೈಖರಿಗೆ ಅಭಿವೃದ್ಧಿಗೆ ಮೆಚ್ಚಿ ಅವರ ಜೊತೆ ನಾವೆಲ್ಲ ಕೂಡ ಬಂದಿದ್ದೇವೆ. ಬಹುಶಃ ಅಭಿವೃದ್ಧಿಯ ಬಗ್ಗೆ ಮಾತಾಡೋದಾದರೆ ಕುಮಾರಸ್ವಾಮಿ ಅವರು ಜಿಲ್ಲೆ ಮಾಡಿದ್ದಾರೆ, ಈಗಾಗಲೇ ಕೃಷ್ಣಮೂರ್ತಿ ಹೇಳಿದ ನಿಜ, ಜಕ್ಕಲ್ಮೋಡ್ಗೂ ನೀರು ಕೊಟ್ಟಿದ್ದಾರೆ, ಅದು ಒಪ್ಕೋತೀವಿ. ಅದು ಬಿಟ್ಟು ಬೇರೆ ಡಾಕ್ಟರ್ ಸುಧಾಕರ್ ಅವರು ಶಾಸಕರಾದ್ಮೇಲೆ ಈ ಒಂದು ತಾಲೂಕಿಗೆ ಕೊಟ್ಟಂಥ ಕೊಡುಗೆಗಳು ಹೇಳ್ತಾ ಹೋದರೆ 101 ಪಟ್ಟಿ ಮಾಡ್ಬೋದು. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸು ಸರ್ಕಾರವನ್ನು ಮಾಡಿದ್ರು, ಅದರಲ್ಲಿ ಕುಮಾರಸ್ವಾಮಿ ಅವರ ಎರಡನೇ ಬಾರಿಗೆ ಅದೃಷ್ಟ ಕುಲಾಯಿಸಿ ಅವರು ಮುಖ್ಯಮಂತ್ರಿಗಳಾದರು. ಆದರೆ ಆ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಈ ಚಿಕ್ಕಬಳ್ಳಾಪುರಕ್ಕೆ ಏನು ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದೀರಿ, ಇದಕ್ಕೆ ಹಣವನ್ನು ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರ ಬಳಿ ನಮ್ಮ ಶಾಸಕರು ಹೋದಾಗ ಬಹುಶಃ ಅವರನ್ನು 2 ಗಂಟೆಗಳ ಕಾಲ ಕಾಯಿಸಿ ಒಳಗಡೆ ಬೇರೆಯವರನ್ನು ಮಾತಾಡುವಂಥ ಸಂದರ್ಭದಲ್ಲಿ ಇವರನ್ನು ಈಚೆ ಕಡೆ ಅವರು ಕಾಯಿಸಿ ಕೊನೆಗೆ ಈಚೆ ಎದ್ದು ಬಂದು ಏನು ಬ್ರದರ್ ಬಂದಿರೋದು ಅಂದ್ರಂತೆ. ಅದಕ್ಕೆ ಹಣ ಅದೇ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರಕ್ಕೆ ಮಂಜೂರಾಗ್ತಿದೆ, ಅದಕ್ಕೆ ಈ ಬಜೆಟಲ್ಲಿ ತಾವು ಹಣ ಕೊಡಬೇಕು ಅಂದರೆ ಎಲ್ಲಿದೆ ಬನ್ನಿ ಬ್ರದರ್ ಹಣನೇ ಇಲ್ಲ ಕರ್ನಾಟಕ ಸರ್ಕಾರದ ಬೊಕ್ಕಸದಲ್ಲಿ ಅನ್ನೋ ಒಂದು ಆರಿಕೆ ಉತ್ತರವನ್ನು ಕೊಟ್ಟ ಮೇಲೆ ಬಹುಶಃ ಸುಧಾಕರ್ ಅವರು ಒಂದು ತೀರ್ಮಾನಕ್ಕೆ ಬಂದರು, ಈ ಸಮ್ಮಿಶ್ರ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತೇಳಿ ಅವತ್ತು ತೀರ್ಮಾನ ಮಾಡಿ ಅವರು ಆ ಪಕ್ಷ ಸಮ್ಮಿಶ್ರ ಸರ್ಕಾರವನ್ನು ತೊರೆದು ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಸೇರಿದಾಗ ನಮ್ಮನ್ನೆಲ್ಲ ಕೇಳಿದ್ರು, ಖಂಡಿತ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಬಗ್ಗೆ ತಾವೇನಾದರೂ ಒಂದು ತೀರ್ಮಾನ ಒಳ್ಳೇದಾಗ್ತದೆ ಅನ್ನೋಂಗಿದ್ರೆ ತಾವು ತೀರ್ಮಾನ ತಗೊಂಡ್ರೆ ನಿಮ್ಮ ಹಿಂದೆ ಬರ್ತೀವಿ ಅಂತ ನಾವೆಲ್ಲರೂ ಹೋಗಿದ್ವಿ. ಅವ್ರ ಜೊತೆ ಬಿ ಜೆ ಪಿಗೆ ಹೋಗಿ ಸೇರಿದ್ವಿ. ಬಹುಶಃ 30 ಒಂದು ದೊಡ್ಡ ಗಂಡಾಂತರಕ್ಕೆ ಸಿಕ್ತು. ಕೋವಿಡ್ ಅಂತ ಮಹಾಮಾರಿ ರೋಗ ಎಲ್ಲಿ ಇಡೀ ವಿಶ್ವದಲ್ಲೇ ಆವರಿಸಿತ್ತು, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ಭಾಳ ತೀವ್ರವಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಕೋವಿಡ್ಡಿನ ನಿರ್ವಹಣೆಯನ್ನು ಅಂದರೆ ಅದನ್ನು ನಿಯಂತ್ರಣಕ್ಕೆ ಮಾಡಿರ್ತಕ್ಕಂಥ ನಿರ್ವಹಣೆಯನ್ನು ಯಾರೂ ಮರೆಯೋಂಗಿಲ್ಲ. ಕುಮಾರಸ್ವಾಮಿಯವರು ಅಥವಾ ಬೇರೆ ನಾಯಕರು ಹೇಳಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಇದು ಬೆಡ್ ಇರಲಿಲ್ಲ, ಆಕ್ಸಿಜನ್ ಇರಲಿಲ್ಲ, ಬರೇ ಡಾಕ್ಟ್ರುಗಳೇ ಇರಲಿಲ್ಲ ಅನ್ನೋ ಒಂದು ಔಷಧಿನೇ ಇರಲಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಖಂಡಿತ ಇದು ವಾಸ್ತವಾಂಶ ಮಾತಾಡೋದು, ವಾಸ್ತವಾಂಶಕ್ಕೆ ದೂರವಾದ ಮಾತುಗಳನ್ನು ಯಾರು ಮಾತಾಡಬಾರ್ದು. ಇಡೀ ರಾಷ್ಟ್ರದಲ್ಲೇ ಅವರು ಕೋವಿಡ್ ನಿರ್ವಹಣೆಯನ್ನು ರಾಷ್ಟ್ರ ಒಪ್ಪಿಕೊಂಡಿದೆ. ನಮ್ಮ ಕೇಂದ್ರದ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಅದೇ ರೀತಿ ಎಲ್ಲ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಕೋವಿಡನ್ನು ನಿರ್ವಹಣೆ ಮಾಡಿದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀವಿ. ಅಂಥ ಒಬ್ಬ ಆರೋಗ್ಯ ಸಚಿವರಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಹೊಂದಿರ್ತಕ್ಕಂಥ ಒಬ್ಬ ಸುಧಾಕರ್ ಅವ್ರ ಬಗ್ಗೆ ಈ ರೀತಿ ದುಡ್ಡು ಹೊಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಪಾಪದಣ ಇವೆಲ್ಲ ಮಾತಾಡೋದು ಶೋಭೆ ತರ್ತಕ್ಕಂಥದ್ದಲ್ಲ. ಅವರು ಆ ರೀತಿಯ ಮಾತುಗಳನ್ನು ಆಡಬೇಕಾದ್ರೆ ನಾವು ಕೂಡ ಬೇಕಾದಷ್ಟು ಮಾತನ್ನು ಮಾತಾಡಬೇಕು. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಅದು ಮಾತಾಡುವಂಥ ಮಾತಲ್ಲ. ಅದು ನಿರ್ವಹಣೆಯಲ್ಲಿ ಅವರು ಭಾಳಷ್ಟು ಯಶಸ್ವಿಯಾಗಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ. ಅದೇ ಪಕ್ಷದಲ್ಲಿದ್ದಂಥ ಶ್ರೀನಿವಾಸ್ ಗೌಡ್ರು ಹಾಲಿ ಶಾಸಕರು ಅವರು ಅವ್ರದೇ ಪಕ್ಷದಲ್ಲಿದ್ದರು. ಜೆ ಡಿ ಎಸ್ಸಲ್ಲಿ ಕೋಲಾರದಲ್ಲಿ ಒಂದು ಅಮ್ಮೇರಳ್ಳಿ ಕೆರೆಯಲ್ಲಿ ಅವರೇ ಹೋಗಿ ಬಗಸೆಯಲ್ಲಿ ನೀರು ಕುಡಿದು ವಿಷ ನೀರು ಅಂತಾರೆ, ನಾನೇ ಕುಡಿತೀನಪ್ಪ ಏನಾಗ್ತದೆ ನೋಡೋಣ ಅಂತೇಳಿ ಕುಡಿದಂಥವ್ರು. ವಿಷ ಸಾಕುವುದು ವಿಷ ನೀರೋ ಅಥವಾ ಒಳ್ಳೆ ನೀರೋ ಅಂತ ಕೆರೆಯಲ್ಲಿ ಕುಡಿದಿರ್ತಕ್ಕಂಥದ್ದು ಆ ರೀತಿಯ ಒಂದು ಮಾತುಗಳನ್ನು ಅವರು ಆಡಬಾರ್ದು. ರೈತರಿಗೆ ಅನುಕೂಲ ಆಗಿದೆ. ಇನ್ನು ಇವತ್ತು ಅವ್ರು ಹೇಳ್ತಾರೆ ಏನು ಈ ಪಾಪದಾಣ ಕೊಟ್ಟು ಚುನಾವಣೆ ಗೆಲ್ಲೋಕೆ ಬಂದಿದ್ದಾರೆ, ಯಾರೂ ಕೂಡ ಅದನ್ನು ತಗೋಬೇಡ್ರಿ, ಸೋಲಿಸ್ರಿ ಅವ್ರನ್ನ, ಹೊಡೆ ತಟ್ಟಿ ಹೋಗ್ರಿ ಅಂತ ಬಚ್ಚೇಗೌಡರಿಗೆ ಏನೋ ಒಂದು ಆದೇಶ ಮಾಡಿದ್ದಾರೆ. ಆಯಿತು, ಅವ್ರ ಕೆಲಸ ಅವ್ರು ಮಾಡಲಿ. ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದಂಗೆ ಬಹುಶಃ ಸುಧಾಕರ್ ಅವರೇ ಬಂದು ಚುನಾವಣೆ ಮಾಡಬೇಕಾಗಿಲ್ಲ, ನಾವೆಲ್ಲ ನಾಯಕರಿದ್ದೀವಿ. ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಹೇಳ್ಕೊಂಡು ಮತ ಪಡೆಯೋದ್ರಲ್ಲಿ ಖಂಡಿತ ಏನು ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಪೂರ್ವ ದಿಕ್ಕಲ್ಲಿ ಹುಟ್ಟುತ್ತಾರೆ ಎಷ್ಟು ಸತ್ಯವೋ ಡಾಕ್ಟರ್ ಸುಧಾಕರ್ ಅವ್ರಿಗೆ ಇಲ್ಲೋದು ಅಷ್ಟು ಸತ್ಯ ಇದೆ ಈ ಚಿಕ್ಕಬಳ್ಳಾಪುರದಲ್ಲಿ. ಯಾಕೆಂದರೆ ಅವರು ಬಿ ಜೆ ಪಿಗೆ ಹೋಗಿ 35,000 ವೋಟ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಇಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ.
रस्ते कुड़ियों व्यक्तित्व तेजवधे सरी अंत विषय तमेंगे बयस।